ಹಲೋ, ನಮಸ್ತೆ ಎಲ್ಲರಿಗೂ. ನಾನು ಡೈರೆಕ್ಟರ್ ಮಲ್ಲೇಶ್ ಅವ್ರ ಮಗಳು, ಬಿಜಯ್ ಅವರ ತಮ್ಮನ ಮಗಳು. ನಾನು ಆ್ಯಕ್ಚುಲಾಗಿ ಇವತ್ತು 9:30 ಅಷ್ಟೊತ್ತಿಗೆ ಕರುಣಾಶ್ರಯದಿಂದ ನಾವು ಬಾಡಿ ತೊಗೊಂಡು ಬಂದ್ವಿ. ನಾವು ಚಿತ್ರರಂಗದವ್ರಿಗೆ ಆಗಲಿ, ನಮ್ಮ ರಿಲೇಟಿವ್ಸ್ಗೆ ಆಗಲಿ, ಎಲ್ರಿಗೂ ವಿಷಯ ತಿಳಿಸಿದಾಗ ನಾವು ಮೊದಲೇ ಹೇಳಿದ್ದೇನಪ್ಪ ಅಂದರೆ, ಯಾರು ಬರಬೇಡಿ, ಇದರಿಂದ ನಮಗೂ ತೊಂದರೆ ನಿಮಗೂ ತೊಂದರೆ, ಯಾರು ಬರೋದೇನು ಬೇಕಾಗಿಲ್ಲ ಅಂತಲೇ ನಾವು ಫಸ್ಟ್ ಎಲ್ರಿಗೂ ಹೇಳಿದ್ದು. ಸೊ ಅಲ್ಲಿ ಜನ ಜಾಸ್ತಿ ಇರಲಿಲ್ಲ. ನಮಗೆ ಗ್ರೇವ್ಯಾರ್ಡ್ಗೆ ಟೈಮಿಂಗ್ ಕೊಟ್ಟಿದ್ದು ಬಂದು 11:30 to 12:00. ಸೊ ಹಾಗಾಗಿ ನಾವು 11:00 ಅಷ್ಟೊತ್ತಿಗೆ ಬಾಡಿನ ಅಲ್ಲಿ ತೊಗೊಂಡು ಹೋದ್ವಿ. ಅಲ್ಲಿ ಈಗ ಪ್ರೊಸೀಜರೇ ಇರೋದು ಹೇಗೆ ಅಂತಂದರೆ, ನಾವು ಆಚೆ ಪೂಜೆ ಮಾಡ್ಕೋಬೇಕು, ಒಳಗಡೆ ತೊಗೊಂಡು ಹೋದ ತಕ್ಷಣವೇ ಅದು ಕಟ್ಕೆ ಮೇಲೆ ಮಲಗಿಸ್ಬಿಟ್ಟು ಅವರು ಸುಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಪೂಜೆ ಇವನ್ನೆಲ್ಲ ನಾವು ಪ್ರೊಸೀಜರ್ಸ್ ಎಲ್ಲ ನಾವು ಆಚೆನೆ ಮಾಡ್ಕೋಬೇಕು. ಆಚೆ ಅಂತ ಅಂದರೆ ಅದು ರೋಡ್ ಸೈಡ್ ಒಂದು ಬ್ಯಾರಿಯೇಟ್ ಹಾಕಿದ್ದಾರೆ, ಅಲ್ಲೇ ಎಲ್ಲರೂ ಮಲಗಿಸ್ಬಿಟ್ಟು ನಾವು ನಮ್ಮ ಸಂಸ್ಕೃತಿ ಪ್ರಕಾರ ಏನೇನಿದೆ ಪೂಜೆ ಅದೆಲ್ಲ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ರೋಡಲ್ಲೇ, ಅಂದರೆ ಅವ್ರು ಎಲ್ಲಿ ನಮಗೆ ಜಾಗ ಕೊಟ್ಟಿದ್ರೋ ರೋಡ್ ಸೈಡಲ್ಲಿ, ಎಲ್ಲರೂ ಎಲ್ಲಿ ಮಾಡ್ತಾ ಇದ್ದಾರೋ ಅಲ್ಲೇ ಮಲಗಿಸಿ ನಾವು ಪೂಜೆನ ಮಾಡಿದ್ವಿ. ನಾವು ಹೆಚ್ಚು ಜನ ಬಂದಿರಲಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಒಂದು 10 to 12 ಮಾತ್ರ ಬಂದಿದ್ರು. ಅದು ಬಿಟ್ಟರೆ ಮೀಡಿಯಾದವರು, ಕೆಲವರು ಹೋಗೋರು ಬರೋರು ವಿಡಿಯೋ ತಕ್ಕೊಂಡು ಹೋಗ್ತಾ ಇದ್ರು, ಅಷ್ಟೇ ಇದ್ದಿದ್ದು. ಸೊ ಈ ಒಂದು ಸರ್ಕಮ್ಸ್ಟೆನ್ಸಸ್ನ, ಅಂದರೆ ಅವ್ರನ್ನ ರೋಡ್ ಸೈಡ್ ಮಲಗಿಸಿದ್ದು, ಹಾಗೆ ಜನ ಇಲ್ಲದೆ ಇರೋ ಅಂತ ಒಂದು ಸರ್ಕಮ್ಸ್ಟೆನ್ಸಸ್ನ ಅವರು ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಆ ವಿಡಿಯೋಸ್ನ ತೆಗೆದ್ಬಿಟ್ಟು, ಯಾರೂ ಇರಲಿಲ್ಲ, ಅವ್ರನ್ನ ಸೈಡಿಗೆ ಹಾಕ್ಬಿಟ್ರು, ಅವ್ರನ್ನ ರೋಡಲ್ಲಿ ಮಲಗಿಸಿದ್ರು, ಫುಟ್ಪಾತ್ ಮೇಲೆ ಮಲಗಿಸಿದ್ರು, ಈ ರೀತಿ ಎಲ್ಲ ವೈರಲ್ ಮಾಡ್ತಾ ಇದ್ದಾರೆ. ಆದರೆ ಅದು ತಪ್ಪು. ನಾವು May 29 ಅವ್ರಿಗೆ ಸ್ಟ್ರೋಕ್ ಆದಾಗಿಂದ ಈ ನಿಮಿಷದವರೆಗೂ ಅವ್ರ ಜೊತೆನಲ್ಲೇ ಇದ್ದೀವಿ ನಾವು ಫ್ಯಾಮಿಲಿ ಮೆಂಬರ್ಸು. ಅವ್ರನ್ನ ಸೆಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. 20 days, ನಿಯರ್ಲಿ 20 days ಅಲ್ಲೇ ಇಟ್ಟಿದ್ವಿ. 100,000 rupees ಬಿಲ್ ಪೇಮೆಂಟ್ ಮಾಡಿದ್ದೀವಿ. ಹಾಗೆ ಅವ್ರಿಗೆ ಪಲಂನೇರಲ್ಲಿ ಮತ್ತು ಮದ್ದೂರಲ್ಲಿ ಎಲ್ಲ ರೀತಿ ಯಾರ್ಯಾರು ಏನೇನು ಹೇಳ್ತಾರೆ ಆ ಟ್ರೀಟ್ಮೆಂಟ್ ಎಲ್ಲನೂ ನಾವು ಕೊಡಿಸಿದ್ದೀವಿ. ಅವ್ರನ್ನ ಆ ರೀತಿ ನಾವು ಯಾರೂ ನೆಗ್ಲೆಕ್ಟ್ ಮಾಡಿ ಬಿಸಾಕಿಲ್ಲ. ಸೊ ಈ ಥರ ವೈರಲ್ ಮಾಡೋದ್ರಿಂದ ಅವ್ರಿಗೇನು ಸಿಗುತ್ತೆ ನಮಗೆ ಗೊತ್ತಿಲ್ಲ, ಬಟ್ ಇದು ತುಂಬ ಮನಸ್ಸಿಗೆ ನೋವಾಗತ್ತೆ. ದಯವಿಟ್ಟು ಈ ಥರ ಒಂದು ಯಾವುದೋ ಸುದ್ದಿ ಬಂದಿದೆ ಅದನ್ನೆಲ್ಲ ಯಾವುದು ಪ್ಲೀಸ್ ನಂಬೇಡಿ. ಅವ್ರನ್ನ ತುಂಬ ಚೆನ್ನಾಗಿ, ಆ್ಯಕ್ಚುಲಿ ಅಲ್ಲಿ ಫಂಕ್ಷನ್ ಬೇರೆ ನಡೀತಾ ಇತ್ತು, ಇದು ಗ್ರೇವಿಯಾರ್ಡಲ್ಲಿ ಸಮ್ ಕರೋನಾ ಕಿಟ್ ಏನೋ ಅವರು ಕೊಡ್ತಾ ಇದ್ರು. ಇವರು 4 ಗಂಟೆಗೆ ಮುಗಿಯುತ್ತೆ ಪ್ರೋಗ್ರಾಮ್ ಅಂತ ಹೇಳಿದ್ರು. ಆದರೆ ಯಾವಾಗ ಜಯಮ್ಮವ್ರನ್ನ ಅವ್ರು ಆಚೆ ಮಲಗಿಸ್ಕೊಂಡಿದ್ದಾರೆ ಅಂದ ತಕ್ಷಣ 11:45 to 12 ಅಷ್ಟೊತ್ತಿಗೆ ಅವರು ವೈಂಡ್ ಅಪ್ ಮಾಡ್ಕೊಂಡ್ರು. ತಕ್ಷಣ ಅಲ್ಲಿರೋರೆಲ್ಲ ಫಂಕ್ಷನ್ ಅಲ್ಲಿರೋರು ಕೂಡ ಬಂದರು, ಅವ್ರ ಬಾಡಿನ ಅವರೇ ಎತ್ಕೊಂಡ್ರು, ನಮ್ಗೆ ಅವಕಾಶನೂ ಕೊಡಲಿಲ್ಲ. ಅಯ್ಯೋ ಜಯಮ್ಮ ಅವ್ರನ್ನ ಇಲ್ಲಿ ಬಿಟ್ಬಿಟ್ಟು ನಾವು ಫಂಕ್ಷನ್ ಮಾಡ್ತಾ ಇದೀವಲ್ಲ ಅಯ್ಯೋ ಅಂಥೇಳಿ ಅರ್ಜೆಂಟಾಗಿ ಬಂದು ತೆಗೆದು ಅವರೇ ತೊಗೊಂಡು ಹೋದ್ರು. ನಮ್ಮ 4-5 ಜನ ಮಾತ್ರ ಗ್ರೇವಿಯಾರ್ಡ್ ಒಳಗಡೆ ಬಿಟ್ಟರು. ಕ್ಲೀನಾಗಿ ಪ್ರೊಸೀಜರ್ ಪ್ರಕಾರ, ನಮ್ಮ ಸಂಸ್ಕೃತಿ ಪ್ರಕಾರ ನಾವೇನು ಮಾಡಬೇಕೋ ಅದನ್ನು ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ, ತುಂಬ ಗೌರವ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ರೋಡ್ ಸೈಡ್ ಮಲಗಿಸಿದ್ವಿ ಅನ್ನೋದು ಒಂದೇ ಒಂದು ಕಾರಣನ, ದಯವಿಟ್ಟು ಅಪಪ್ರಚಾರ ಮಾಡಬೇಡಿ. ಹಲೋ ಸರ್, ನಮಸ್ಕಾರ. ಮೀಡಿಯಾದವ್ರಿಗೂ ನಮಸ್ಕಾರ. ಹಲೋ, ಹಾಂ ಸರ್. ಇಲ್ಲ, ನಾವೇ ಯಾವುದಕ್ಕೂ ಪ್ರೋತ್ಸಾಹ ಕೊಡಲಿಲ್ಲ. ಏನಂದರೆ ಈಗ ನೋಡೋಕೆ ಹೋದರೆ ಈ ಪೀರಿಯಡ್ನಲ್ಲಿ ನಾವು ಯಾರನ್ನೂ ಕರೆಯೋ ಥರನೂ ಇಲ್ಲ, ಬಂಧುಗಳೇ ಬರೋದು ಕಷ್ಟ ಆಗಿದೆ. ಆಮೇಲೆ ಅದಂತ ನಾವು ಸಿನಿಮಾದವ್ರು ಯಾರೂ ಹೆಲ್ಪ್ ಮಾಡಲಿಲ್ಲ ಅಂತೇನಿಲ್ಲ. ಶಿವರಾಮಣ್ಣವರು, ಗಿರಿಜಾ ಲೋಕೇಶ್ ಅವರು, ಜೈಮಾಲ್ ಅವರು ನನಗೆ 100,000 rupees ಕೊಟ್ಟರು. ಮಲೇ, ನೀನು ಒಂದು ಕಾಸು ನೀನು ಜಯಮ್ಮನ ಖರ್ಚು ಮಾಡಬೇಕು ಅಂದರೆ ಅದು ನಂದೇ ಆಗಿರಬೇಕು ಅಂದರು. ಅದಕ್ಕಿಂತ ಇನ್ನು ಬೇಕಾ? ಎಷ್ಟು 100,000 rupees ಎಷ್ಟಾದರೆ ಸರಿ. ಆ ಥರ ಹಂಗೆ ಸಿನಿಮಾದಲ್ಲಿ ಒಳ್ಳೆಯವರು ಇದ್ದಾರೆ, 4 ಜನ ನಾವು. ಸುನಿಲ್ ಪುರಣಕ್ಕವರು, ಅವರು ಎಷ್ಟೋ ಸಹಾಯ ಮಾಡಿದ್ರು. ನಾನು ಇನ್ನೇನು ಬೇಕೇ ಸರ್, ಏನು ಬೆಂಗಳೂರೆಲ್ಲ ತಗೊಳಕ್ಕಷ್ಟು ದುಡ್ಡು ಬೇಕಾ ನಮಗೆ? ಆ ಟೈಮ್ಗೆ ಏನು ಬೇಕು ಅಷ್ಟು. ಉಪೇಂದ್ರ ಅವರು ನನಗೆ ಅಕ್ಕಿ ಕೊಟ್ಟು ಕಳಿಸಿದ್ರು, ಅದು ನಮಗೆ ಮುಖ್ಯ ಆಯಿತು. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.